ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂವೀರ್ ಋತ್ವಿ ಅವ್ರ ಸ್ಕೂಲಲ್ಲಿ ಸ್ಕೂಲ್ ಡೇ ನಡೀತಾ ಇದೆ, ಅಂದರೆ ಆ್ಯನ್ಯುವಲ್ ಡೇ ನಡೀತಾ ಇದೆ. ಹಾಗಾಗಿ ಇವತ್ತು ಸಂವೀರ್ ಋತ್ವಿ ಅವರು ಬೇಗ ಎದ್ಬಿಟ್ಟು ಸ್ಕೂಲ್ ಡೇಗೆ ರೆಡಿ ಆಗ್ತಿದ್ದಾರೆ. ಈಗ ತಡ ಮಾಡೋದು ಬೇಡ, ಯಾವ ರೀತಿ ನನ್ನ ಮಕ್ಕಳನ್ನ ರೆಡಿ ಮಾಡಿದ್ದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಾಳೆ ಸ್ಕೂಲ್ ಡೇ ಇರೋದ್ರಿಂದ ನಾನು ರಾತ್ರಿನೇ ಎಲ್ಲನೂ ಸಹ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಏನೇನೆಲ್ಲ ಬೇಕಸೋ ಅವ್ರಿಗೆ ಕಾಸ್ಟ್ಯೂಮ್ ಬೇಕಾಗಿರೋ ಥಿಂಗ್ಸ್ನೆಲ್ಲ ನಾನು ಎತ್ತಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಋತ್ವಿಗೆ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀನಿ, ಅವ್ರ ಮ್ಯಾಚಿಂಗ್ ಬ್ಯಾಂಗಲ್ಸ್ನ. ಇವಳಿಗೆ ಸಾನ್ವಿಗೆ ಫ್ಯಾನ್ಸಿ ಡ್ರೆಸ್ ಇದೆ, ಋತ್ವಿಗೆ ಈ ರಾಧೆ ಗೆಟಪ್ ಇದೆ. ಹಾಗಾಗಿ ನನಗೆ ಏನೇನೆಲ್ಲ ಬೇಕು ಅಂತ ಹೇಳಿಬಿಟ್ಟು ರಾತ್ರಿನೇ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಹೀಗೆ ಎತ್ತಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕಂದ್ರೆ ಬೆಳಗ್ಗೆ ಆಗೋದಿಲ್ಲ ಅಲ್ವಾ. ಹಾಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಬೇಗ ರೆಡಿ ಮಾಡ್ಬೋದು, ಎಲ್ಲ ಒಂದು ಕಡೆ ಇದ್ರೆ ಬೇಗನೆ ತಗೊಂಡು ರೆಡಿ ಮಾಡ್ಬೋದು ಅಂತ ಹೇಳಿ. ಇದು ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿಸಿ ಇವಾಗ ಋತ್ವಿನ ರೆಡಿ ಮಾಡ್ತಾ ಇದ್ದೀನಿ. 5 ಗಂಟೆ ಆದರೂ ಸಹ ಬೇಗ ಎದ್ರು ಏಳ್ಸಿದ ತಕ್ಷಣನೇ ಸದ್ಯ ನನ್ನ ಮಕ್ಕಳದ್ದು ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಾನು ಯಾವುದೇ ಟೈಮಲ್ಲಿ ಎಬ್ಬಿಸಿರಲಿ ಎದ್ಬಿಡ್ತಾರೆ, ಅದರಲ್ಲಿ ಊರಿಗೆ ಹೋಗೋದು ಇಲ್ಲ ಈ ಥರ ಟ್ರಿಪ್ ಹೋಗೋದು ಈ ಥರ ರೆಡಿ ಆಗೋದು ಇಟ್ಬಿಟ್ರೆ ಅಂತ ತುಂಬಾ ಖುಷಿ ಅವ್ರಿಗೆ. ಹಾಗಾಗಿ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ರಾಧೆ ಗೆಟಪ್ ಆಗಿರೋದ್ರಿಂದ ಋತ್ವಿದು ಸ್ವಲ್ಪ ಮೇಕಪ್ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಬೇಗ ರೆಡಿ ಮಾಡ್ತಾ ಇದ್ದೀನಿ.
ಋತ್ವಿ ಮತ್ತು ಸಾನ್ವಿ ಇಬ್ಬರೂ ಸಹ ರೆಡಿಯಾದರು ಸ್ಕೂಲ್ಗೆ ಹೊರಡೋದಕ್ಕೆ. ಇನ್ನು ಇವರ ಫ್ಯಾನ್ಸಿ ಡ್ರೆಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಹಲವು ಫ್ಯಾನ್ಸಿ ಡ್ರೆಸ್ ವೀಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕುರ್ವಂಜಿ ಮತ್ತು ರಾಘವೇಂದ್ರ ಸ್ವಾಮಿದು. ಈ ರೀತಿಯಾಗಿ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಮೇಲ್ಗಡೆ ಹೈಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಎಲ್ಲ ರೆಡಿ ಆಯಿತು, ಈಗ ಒಂದಷ್ಟು ಫೋಟೋಗಳನ್ನು ತಗೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವರು ಸ್ಕೂಲಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದರು ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಮಕ್ಕಳು ಇವಾಗ ಹೊರಟ್ರು, ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಮಕ್ಕಳನ್ನ ರೆಡಿ ಮಾಡಿದೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.